ಬಂಧುಗಳೇ ನಮಸ್ಕಾರ. ಬಿಗ್ ಬಾಸ್ ಮುಗಿದ್ರೂ ಕೂಡ ಬಿಗ್ ಬಾಸ್ ಮೇಲಿನ ಚರ್ಚೆ ಮಾತ್ರ ಇಂದಿಗೂ ಕೂಡ ನಿಲ್ತಾ ಇಲ್ಲ. ಪ್ರಮುಖವಾಗಿ ಅರವಿಂದ್ ಕೆಪಿ ಮತ್ತೆ ಮಂಜು ಪಾವಗಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಚರ್ಚೆ ನಡೀತಾ ಇದೆ. ಮಂಜು ಪಾವಗಡ ಟ್ರೋಫಿಯನ್ನ ಗೆದ್ದಿದ್ದು ಓಕೆ, ಆದ್ರೆ ಅರವಿಂದ್ ಕೆಪಿ ಎಲ್ಲೋ ಒಂದು ಕಡೆ ಮೋಸ ಆಯ್ತು ಎನ್ನುವಂತ ಮಾತನ್ನ ಒಂದಷ್ಟು ಜನ ಆಡ್ತಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ, ಅರವಿಂದ್ ಕೆಪಿ ರನ್ನರ್ ಅಪ್ ಆಗ್ಬೇಕಿತ್ತು, ರನ್ನರ್ ಅಪ್ ಆಗಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮೋಸ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇದೆಲ್ಲದಕ್ಕಿಂತ ಬಿಗ್ ಬಾಸ್ ಆರಂಭದಿಂದಲೂ ಕೂಡ ಚರ್ಚೆಯಾದಂತ ವಿಚಾರ, ಅಥವಾ ಬಿಗ್ ಬಾಸ್ ಇಷ್ಟರ ಮಟ್ಟಿಗೆ ಪ್ರಖ್ಯಾತಿ ಪಡೆಯೋದಿಕ್ಕೆ ಕಾರಣ, ಅಥವಾ ಬಿಗ್ ಬಾಸ್ಗೆ ಇಷ್ಟೊಂದು TRP ಬರೋದಕ್ಕೆ ಕಾರಣ ಅಂದ್ರೆ ಅರವಿಂದ್ ಕೆಪಿ ಮತ್ತೆ ದಿವ್ಯಾ ಉರುಡುಗ. ಈ ಎಲ್ಲ ಸೀಸನ್ಗಳಿಗಿಂತಲೂ ಕೂಡ, ಈ ಹಿಂದಿನ ಒಂದಷ್ಟು ಸೀಸನ್ಗಳನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಲ್ಲ, ಆ ಎಲ್ಲ ಸೀಸನ್ಗಳಿಗಿಂತಲೂ ಕೂಡ ಬಿಗ್ ಬಾಸ್ season 8 ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಳ್ತು. ಚಾನಲ್ ಅವರೇ ನೀಡಿರುವಂತಹ ಮಾಹಿತಿಯ ಪ್ರಕಾರ ಅತಿ ಹೆಚ್ಚು TRPಯನ್ನು ಕೂಡ ಗಳಿಸ್ತು. ಇನ್ನು ಬಿಗ್ ಬಾಸ್ season 8 ಆರಂಭಿಸುವ ಸಂದರ್ಭದಲ್ಲಿ ಸ್ವತಃ ಚಾನಲ್ ಅವರಿಗೆ ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಕಾರಣ ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋದಂಥವ್ರು ಕೆಲವೇ ಕೆಲವು ಮಂದಿ ಮಾತ್ರ ಜನರಿಗೆ ಗೊತ್ತಿದ್ರು, ಬಿಟ್ಟರೆ ಬಹುತೇಕರ್ಯಾರು ಕೂಡ ಜನರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಜನರಿಗೆ ಗೊತ್ತಿಲ್ಲದಂಥವ್ರನ್ನ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬಿಟ್ಟಿದ್ದೇವೆ, ಅವರು ಜನಕ್ಕೆ ರೀಚ್ ಆಗ್ತಾರೋ ಇಲ್ಲೋ ಎನ್ನುವಂಥ ಟೆನ್ಷನ್ ಎಲ್ಲರಲ್ಲೂ ಕೂಡ ಸಹಜವಾಗಿಯೇ ಇದ್ದೇ ಇತ್ತು, ಅಂದರೆ ಕಲರ್ಸ್ ಕನ್ನಡ ಆಡಳಿತ ಮಂಡಳಿ ಅವರಿಗೆ. ಆದರೆ ಆ ಟೆನ್ಷನ್ ಬರ್ತಾ 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 ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕಾರಣ ವಾರದಿಂದ ವಾರಕ್ಕೆ TRP ಗಗನಕ್ಕೇರೋದಕ್ಕೆ ಶುರುವಾಗುತ್ತೆ. ಒಂದು ರೀಸನ್ ಬಿಗ್ ಬಾಸ್ ಪ್ರಸಾರ ಆಗ್ತಿದ್ದಂಥ ಸಂದರ್ಭದಲ್ಲಿ ಆಪೋಸಿಟ್ ಆಗಿ ಯಾವುದೇ ಹೇಳ್ಕೊಳ್ಳುವಂಥ ಕಾರ್ಯಕ್ರಮ ಆಗಲಿ ರಿಯಾಲಿಟಿ ಶೋ ಆಗಲಿ ಯಾವುದು ಕೂಡ ಇರಲಿಲ್ಲ. ಜೊತೆಗೆ ಆ ಸಂದರ್ಭದಲ್ಲಿ ಬೇರೆ ಯಾವುದು ಪೈಪೋಟಿ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ಇರಲಿಲ್ಲ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಒಂದು ಕಡೆಯಿಂದ TRPಯನ್ನು ಗಳಿಸಿರಬಹುದು. ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಸ್ವತಃ ಕಲರ್ಸ್ ಕನ್ನಡದವರೇ ಒಪ್ಕೊಳ್ಳುವಂಥ ಪ್ರಕಾರ ಅರವಿಂದ್ ಕೆಪಿ ಹಾಗೆ ದಿವ್ಯಾ ಉರುಡುಗ ಅವರ ಆ ಜೋಡಿ ಇತ್ತಲ್ಲ, ಪೇರಿತ್ತಲ್ಲ, ಅದು ಜನರ ಗಮನವನ್ನು ಸೆಳೆತು. ಬಿಗ್ ಬಾಸ್ ಅತಿ ಹೆಚ್ಚು ರೀಚ್ ಆಗೋದಕ್ಕೆ ಅದು ಕೂಡ ಕಾರಣ ಆಯಿತು ಅಂತ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ಇವರಿಬ್ಬರ ಬಗ್ಗೆನೇ ಚರ್ಚೆ ಆಗ್ತಿತ್ತು. ಟ್ವಿಟರ್ನಲ್ಲಂತೂ ನೀವು ಗಮನಿಸಿರಬಹುದು, ಅರ್ವಿಯಾ ಎನ್ನುವಂಥ ಆ ನೇಮ್ ಇದೆಯಲ್ಲ, ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿತ್ತು, ಬಹುತೇಕ ಸಂದರ್ಭದಲ್ಲಿ ಟ್ರೆಂಡಿಂಗ್ನಲ್ಲಿ ಇರ್ತಾ ಇತ್ತು. ಟ್ವಿಟರ್ನಲ್ಲಿ ಟ್ರೆಂಡಿಂಗ್ನಲ್ಲಿರೋದು ಸಾಮಾನ್ಯವಾದಂಥ ವಿಚಾರ ಅಂತೂ ಅಲ್ಲವೇ ಅಲ್ಲ. ಹೀಗಾಗಿ ಬಿಗ್ ಬಾಸ್ನಲ್ಲೂ ಕೂಡ ಅತಿ ಹೆಚ್ಚಾಗಿ ಇವರಿಬ್ಬರನ್ನ ಹೈಲೈಟ್ ಮಾಡಲಾಗ್ತಿತ್ತು. ಇವರಿಬ್ಬರ ಕ್ಯೂಟ್ ಕ್ಯೂಟ್ ಮಾತುಕತೆ, ಇವರಿಬ್ಬರ ಕ್ಯೂಟ್ ಕ್ಯೂಟ್ ಆದಂಥ ಮೂಮೆಂಟ್ಸ್ ಎಲ್ಲವನ್ನೂ ಕೂಡ ಹೈಲೈಟ್ ಮಾಡಲಾಗ್ತಿತ್ತು. ಉದ್ದೇಶಪೂರ್ವಕವಾಗಿ ಇವರಿಬ್ಬರಿಗೆ ಒಂದಷ್ಟು ಟಾಸ್ಕ್ಗಳನ್ನು ಕೂಡ ಕೊಡಲಾಗ್ತಿತ್ತು. ದಿವ್ಯ ಹುಡುಗ ಗ್ಲಾಸನ್ನು ಬೀಳಿಸಿ ಒಡೆದು ಹಾಕಿದ ಸಂದರ್ಭದಲ್ಲಿ ಅರವಿಂದ್ ಅವರವರಿಗೆ ನೀರು ಕುಡಿಸುವಂಥ ಟಾಸ್ಕ್ ಆಗಿರಬಹುದು, ಬೇರೆ ಬೇರೆ ಸಾಕಷ್ಟು ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಡ್ಯಾನ್ಸನ್ನ ಟಾಸ್ಕನ್ನು ಕೂಡ ಕೊಟ್ಟಿದ್ರು. ಹೀಗೆ ಹೆಚ್ಚೆಚ್ಚಾಗಿ ಅವರಿಬ್ಬರ ಪೇರನ್ನು ಹೈಲೈಟ್ ಮಾಡ್ತಾರೆ, ಹೆಚ್ಚೆಚ್ಚಾಗಿ ಕಾನ್ಸಂಟ್ರೇಟ್ ಕೂಡ ಮಾಡ್ತಾರೆ. ಯಾಕಂದರೆ ಕಲರ್ಸ್ನವರಿಗೂ ಕೂಡ ಒಂದು ಅರ್ಥ ಆಯಿತು, ಈ ಹಿಂದೆ ಸೀಸನ್ಗಳಲ್ಲೂ ಕೂಡ ಈ ರೀತಿಯಾಗಿ ಸಾಕಷ್ಟು ಪೇರ್ಗಳು ಆಗ್ತಾ ಇದ್ವು, ಆದರೆ ಯಾವುದೇ ಪೇರ್ಗಳಲ್ಲೂ ಕೂಡ ಇಷ್ಟೊಂದು ಆತ್ಮೀಯತೆ, ಬಾಂಧವ್ಯ, ಪರಸ್ಪರರ ನಡುವೆ ಗೌರವ, ಅಥವಾ ಒಂದು ಮುಗ್ಧತೆ ಯಾವುದು ಕೂಡ ಕಂಡು ಬರ್ತಾ ಇರಲಿಲ್ಲ. ಸಾಧಾರಣವಾಗಿ ಅವರ ಒಂದು ಸ್ವಾರ್ಥ ಇರ್ತಿತ್ತು, ಒಬ್ಬರಿಂದ ನಮಗೆ ಹೆಲ್ಪ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಪರಸ್ಪರ ಜೋಡಿ ಆಗ್ತಿದ್ರು, ಇನ್ನೊಂದು ಯಾವುದೋ ಕಾರಣಕ್ಕಾಗಿ ಪೇರ್ ಆಗ್ತಿದ್ರು. ಬಟ್ ಇವರಿಬ್ಬರಲ್ಲಿ ಒಂದು ಪರಿಶುದ್ಧತೆ ಕಂಡು ಬಂತು, ಬಹಳ ಒಂದು ಶುದ್ಧವಾದಂಥ ಪ್ರೀತಿ, ಬಹಳ ಶುದ್ಧವಾದಂಥ ಒಂದು ಬಾಂಧವ್ಯ, ಬಹಳ ಶುದ್ಧವಾದಂಥ ಆತ್ಮೀಯತೆ ಕಂಡು ಬಂತು. ಎಲ್ಲೂ ಕೂಡ ವಲ್ಗರ್ ಅಂತ ಅನ್ನಿಸ್ತಿಲ್ಲ. ಸಾಧಾರಣವಾಗಿ ನಾವು ಹಿಂದಿ ಬಿಗ್ ಬಾಸ್, ಬೇರೆ ಬೇರೆ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಒಂದಷ್ಟು ಜೋಡಿಗಳು ಇರ್ತಿತ್ತು, ಬಟ್ ಅದನ್ನ ನೋಡೋದಕ್ಕೆ ಬಹಳ ಹಿಂಸೆ ಆಗ್ತಿತ್ತು ಜನರಿಗೆ, ಮಿತಿಯನ್ನು ಮೀರ್ತಿದ್ದಾರೆ ಅನಿಸ್ತಾ ಇತ್ತು. ಒಂದು ಹಂತಕ್ಕೆ ನೋಡಿದ್ರೆ ವಲ್ಗರಿಟಿ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಇತ್ತು. ಬಟ್ ಇವರಿಬ್ಬರ ನಡುವೆ ಅಂಥದ್ದು ಯಾವುದು ಕೂಡ ಕಾಣಲಿಲ್ಲ. ಬಹುತೇಕ ಸಂಬಂಧದಲ್ಲಿ ಒಟ್ಟಿಗೆ ಇರ್ತಾಯಿದ್ರು, ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇದ್ರು, ಅದರ ಹೊರತಾಗಿ ಎಲ್ಲೂ ಕೂಡ ಕೆಟ್ಟ ನಡವಳಿಕೆಯನ್ನು ಇವರಿಬ್ಬರು ಕೂಡ ತೋರಿಸಿಲ್ಲ. ಹೀಗಾಗಿ ಜನರು ಅಷ್ಟೊಂದು ಪ್ರೀತಿಯನ್ನು ಕೊಟ್ಟರು. ಈ ಕಾರಣಕ್ಕಾಗಿ ಅರವಿಂದ್ ಕೆಪಿ ಬಿಗ್ ಬಾಸ್ನಲ್ಲಿ ಕೊನೆಯವರೆಗೂ ಉಳ್ಕೊಳ್ತಾರೆ, ದಿವ್ಯ ಉರುಡುಗ ಕೂಡ ಕೊನೆಯವರೆಗೂ ಉಳ್ಕೊಳ್ತಾರೆ. ಇವರಿಬ್ಬರು ಕೂಡ ಬಹುತೇಕರಿಗೆ ಗೊತ್ತಿರಲಿಲ್ಲ. ಅರವಿಂದ್ ಕೆಪಿ ನ್ಯಾಷನಲ್ ಚಾಂಪಿಯನ್, ಮೋಟರ್ ರೇಸ್ನಲ್ಲಿ ತನ್ನದೇ ಅಂತ ಹೆಸರನ್ನ ಮಾಡಿದ್ರು, ಬಟ್ ಒಂದು ಕ್ಲಾಸ್ ವರ್ಗಕ್ಕೆ ರೀಚ್ ಆಗಿದ್ರು, ಬಿಟ್ಟರೆ ಮನೆ ಮನೆಗೆ ರೀಚ್ ಆಗಿರಲಿಲ್ಲ. ಆದರೆ ಬಿಗ್ ಬಾಸ್ ಬಂದು ಮನೆ ಮನೆಗೆ ರೀಚ್ ಆಗೋದಂದ್ರೆ ಸುಲಭದ ಕೆಲಸ ಅಲ್ಲವೇ ಅಲ್ಲ. ಈ ಮನರಂಜನಾ ಕ್ಷೇತ್ರದಲ್ಲಿ ಇರುವಂಥವ್ರು, ಸೀರಿಯಲ್ನಲ್ಲೋ ಸಿನಿಮಾದಲ್ಲೋ ಇರುವಂಥವ್ರು ಬೇಗ ರೀಚ್ ಆಗಿಬಿಡ್ತಾರೆ, ಯಾಕಂದರೆ ಮೊದಲೇ ಜನರಿಗೆ ಗೊತ್ತಿರ್ತಾರೆ. ಬಟ್ ಇವರು ಸೀರಿಯಲ್ಲೂ ಸಿನಿಮಾ ಯಾವುದೂ ಇಲ್ಲದಿ ಯಾವುದೋ ಒಂದು ಮೋಟರ್ ರೇಸ್ ಮೂಲಕ ಬಂದು ಇಷ್ಟು ಜನಕ್ಕೆ ಬೇಗ ರೀಚ್ ಆಗೋದಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಇನ್ನು ದಿವ್ಯಾ ಹುಡುಗ ಕೂಡ ಅಷ್ಟೇ, ಸೀರಿಯಲ್ಗಳನ್ನು ಮಾಡಿದ್ರು, ಸಿನಿಮಾಗಳನ್ನು ಮಾಡಿದ್ರು, ಬಟ್ ಜನರಿಗೆ ಹೆಚ್ಚು ಪರಿಚಯ ಇರಲಿಲ್ಲ. ಬಟ್ ಅರವಿಂದ್ ಕೆಪಿ ಅವ್ರ ಜೊತೆಗೆ ಜೋಡಿ ಆದ ನಂತರ ಅವರು ಕೂಡ ಹೆಚ್ಚೆಚ್ಚಾಗಿ ಜನರಿಗೆ ರೀಚ್ ಆದರು. ಆರಂಭದಲ್ಲಿ ಈ ಜೋಡಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಇತರ ಸ್ಪರ್ಧಿಗಳು ಕುಹಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಒಂದು ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಬಟ್ ಬರ್ತಾ ಬರ್ತಾ ಬಿಗ್ ಬಾಸ್ ಮನೆಯಲ್ಲಿರುವಂಥ ಇತರ ಸ್ಪರ್ಧಿಗಳೇ ಈ ಜೋಡಿಯನ್ನು ಬಹಳ ತುಂಬ ಪ್ರೀತಿಯಿಂದ ರಿಸೀವ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಜೋಡಿಗೆ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಮನೆಯಲ್ಲಿರುವಂಥವರೇ ಶುರು ಮಾಡ್ಕೊಳ್ತಾರೆ. ಈ ಮೂಲಕ ಈ ಜೋಡಿ ಕರ್ನಾಟಕದಾದ್ಯಂತ ಪ್ರಖ್ಯಾತಿಯನ್ನು ಗಳಿಸ್ಕೊಳ್ತು, ಎಲ್ಲರ ಪ್ರೀತಿಗೂ ಕೂಡ ಕಾರಣವಾಯಿತು. ಇನ್ನು ಬಿಗ್ ಬಾಸ್ನಲ್ಲಿ ಇನ್ನೊಂದಷ್ಟು ಜೋಡಿಯನ್ನು ನೋಡಿದ್ವಿ ಈ ಬಾರಿ ಬಿಗ್ ಬಾಸ್ನಲ್ಲಿ. ಬಟ್ ಆ ಜೋಡಿ ನಡುವೆ ಇಷ್ಟರ ಮಟ್ಟಿಗೆ ಬಾಂಧವ್ಯ ಅಥವಾ ಇಷ್ಟರ ಮಟ್ಟಿಗಿನ ಪ್ರೀತಿ ನಾವು ಕಾಣಲೇ ಇಲ್ಲ.
ಒಟ್ಟಾರಾಗಿ ಇದೀಗ ಅಸಲಿ ವಿಚಾರಕ್ಕೆ ಬರ್ತೇನೆ. ಇನ್ನು ಅರವಿಂದ್ ಕೆಪಿ ಮತ್ತು ದಿವ್ಯಾ ಉಡುಗ ಅವರ ಮದುವೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಗ್ತಾ ಇದೆ. ಅವರಿಬ್ಬರಿಗೆ ಈ ಹಿಂದೆ ಒಂದಷ್ಟು ಪಾಸ್ಟ್ ಇತ್ತು, ಬಟ್ ಎಲ್ಲವನ್ನೂ ಕೂಡ ಮರೆತು ಇದೀಗ ಹೊಸ ಜೀವನಕ್ಕೆ ಅವರಿಬ್ಬರು ಕೂಡ ಮುಂದಡಿಯನ್ನು ಇಡ್ತಾ ಇದ್ದಾರೆ. ಫ್ಯಾನ್ಸ್ ಎಲ್ಲರೂ ಕೂಡ ಕೇಳುವಂಥ ಪ್ರಶ್ನೆ ಒಂದೇ ಒಂದೇನಪ್ಪ ಅಂದರೆ, ಅರವಿಂದ್ ಕೆಪಿ ಮತ್ತು ದಿವ್ಯಾ ಉಡುಗ ಮದುವೆ ಆಗ್ತಾರಾ ಅಂಥೇಳಿ. ಎಲ್ಲ ರೀತಿಯಲ್ಲಿ ಒಂದಷ್ಟು ಕಂಪೇರ್ ಮಾಡ್ತಾನೆ ಹೋಗೋದಾದರೆ ಏಜ್ ಡಿಫ್ರೆನ್ಸ್ ಭಾಳ ಏನಿಲ್ಲ. ದಿವ್ಯಾ ಹುಡುಗಿಗೆ ಒಂದು 29-30 ವರ್ಷ ವಯಸ್ಸು, ಅರವಿಂದ್ ಕೆ ಪಿ ಅವರಿಗೆ ಒಂದು 33-34 ವರ್ಷ ವಯಸ್ಸು. ಬಹಳ ಏನು ಡಿಫ್ರೆನ್ಸ್ ಇಲ್ಲ. ಇನ್ನು ಪ್ರೊಫೆಷನ್ ನೋಡ್ತಾ ಹೋಗೋದಾದರೆ ಅರವಿಂದ್ ಮೋಟಾರ್ ರೇಸರ್, ಅದರಲ್ಲಿ ಸಾಕಷ್ಟು ಪ್ರಖ್ಯಾತಿ ಗಳಿಸ್ಕೊಂಡಿದ್ದಾರೆ. ಇನ್ನೊಳ್ಳೆ ಫ್ಯೂಚರ್ ಕೂಡ ಇದೆ, ಒಂದಷ್ಟು ಸಿನಿಮಾಗಳು ಕೂಡ ಅವ್ರಿಗೆ ಆಫರ್ ಬರ್ಬೋದು. ದಿವ್ಯಾ ಹುಡುಗವರಿಗೂ ಕೂಡ ಒಂದಷ್ಟು ಸೀರಿಯಲ್ ಸಿನಿಮಾಗಳು ಸಹಜವಾಗಿ ಬಂದೇ ಬರುತ್ತೆ. ಪ್ರೊಫೆಷನಲ್ ಡಿಫ್ರೆನ್ಸ್ ಕೂಡ ಏನು ಬಹಳ ಇಲ್ಲ. ಇನ್ನು ಫ್ಯಾಮಿಲಿ ವಿಚಾರಕ್ಕೆ ನೋಡ್ತಾ ಹೋಗೋದಾದರೆ ದಿವ್ಯಾ ಹುಡುಗ ತೀರ್ಥಳ್ಳಿ ಅವರು, ಅರವಿಂದ್ ಕೆ ಪಿ ಉಡುಪಿ ಅವರು, ಈ ಸಂಸ್ಕೃತಿ ವಿಚಾರಕ್ಕೆ, ಭಾಷೆ ವಿಚಾರಕ್ಕೆ ಅದ್ಯಾವುದಕ್ಕೂ ಕೂಡ ಹೆಚ್ಚು ಡಿಫ್ರೆನ್ಸ್ ಇಲ್ಲ. ಈ ತೀರ್ಥಳ್ಳಿ ಅಂತ ಬಂದರೆ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಬೆಲ್ಟ್ ಅಂತಲೇ ನಾವು ಗುರುತಿಸ್ಕೊಳ್ಬಹುದು. ಈ ಕಾರಣಕ್ಕಾಗಿ ಆ ರೀತಿಯಲ್ಲೂ ಕೂಡ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಇನ್ನು ಮನಸ್ಥಿತಿ ಅಂತ ಬಂದಾಗ ಬಿಗ್ ಬಾಸ್ನ ನಾವು ಗಮನಿಸಿದ್ವಿ, ಅವರಿಬ್ಬರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂತೇಳಿ, ಇಬ್ಬರು ಮನಸ್ಥಿತಿ ಕೂಡ ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ. ಈ ಕಾರಣಕ್ಕಾಗಿ ಅವರು ಜೋಡಿಯಾಗಿದ್ದು, ಸೊ ಬಹಳ ಏನು ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಇನ್ನು ಸಹಜವಾಗಿ ಸಾಕಷ್ಟು ಜನ ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ರು, ಮದುವೆ ಆಗ್ತಾರಾ ಇಲ್ವಾ ಅಂಥೇಳಿ. ಸ್ವತಃ ಅರವಿಂದ್ ಕೆ ಪಿ ಮತ್ತು ದಿವ್ಯಾ ಹುಡುಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ಲೈವ್ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಮುಕ್ತವಾಗಿ ಮಾತನಾಡ್ತಾ ಹೋದರು. ಅಲ್ಲಿ ನಿರೂಪಕಿ ಪ್ರಶ್ನೆಯನ್ನು ಕೇಳ್ತಾರೆ, ಏನು ಮದುವೆ ಆಗ್ತೀರಾ, ಫ್ಯಾನ್ಸ್ ಈ ರೀತಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ಏನು ಕತೆ ಅಂಥೇಳಿ. ಆಗ ಅರವಿಂದ್ ಕೆ ಪಿ ಪರೋಕ್ಷವಾಗಿ ಹೇಳ್ತಾರೆ, ಒಂದು ಸೂಚ್ಯವಾಗಿ ಒಂದು ಸುಳಿವನ್ನು ಬಿಟ್ಕೊಡ್ತಾರೆ, ಹೌದು ಮನೇಲಿ ಒಪ್ಕೊಂಡ್ರೆ ನಾವು ಮುಂದೆ ನೋಡ್ತೀವಿ, ನೋಡೋಣ, ಒಂದು ಪಾಸಿಟಿವ್ ವೈಬ್ಸ್ ಏನಾದರೂ ಇತ್ತು ಅಂದರೆ ನೋಡೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ, ಬಿಟ್ಟರೆ ಡೈರೆಕ್ಟಾಗಿ ಹೇಳೋದಿಲ್ಲ. ಅಂದರೆ ಅವ್ರು ಆಲ್ರೆಡಿ ಒಂದು ಸಮ್ಮತಿಯನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಇನ್ನು ದಿವ್ಯಾ ಹುಡುಗವರ ಮನಸ್ಸಲ್ಲಂತೂ ಅರವಿಂದ್ ಅವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ, ಗೌರವ ಎಲ್ಲವೂ ಕೂಡ ಇದೆ. ಒಟ್ಟಾರೆ ಅವತ್ತು ಏನು ಹೇಳಿದರು ಒಮ್ಮೆ ನೋಡೋಣ. ಮೆಚ್ಕೊಂಡಿದ್ದಾರೆ, ಹಚ್ಕೊಂಡಿದ್ದಾರೆ, ಜೊತೆಗೆ ತುಂಬಾ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ದಾರೆ, ಜೊತೆಗೆ ಅವ್ರಿಗೆ ಇಷ್ಟ ಬಂದಂತೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ ಕೂಡ ನೀವು ನೋಡ್ತಿರ್ತೀರಿ. ಸೊ ಹೇಗೆ ಅನಿಸ್ತಾ ಇದೆ ಈ ಕ್ಷಣಗಳು ಅಂತ? ಇಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಇಲ್ಲ, ಅದೇ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೀವ್ ಹೇಳ್ದಂಗೆ ಇವಾಗ ಸುಮ್ನೆ ಹೋಗ್ಬಿಟ್ಟೆ, ನನ್ನ ಇಷ್ಟಪಡಿ ಅಂದ್ರೆ ಯಾರು ಇಷ್ಟಪಡ್ತಾರೆ ಇವಾಗ? ಬಟ್ ಏನು ಇನ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡದೆ ಅಷ್ಟು ಅನ್ಕಂಡೀಷನಲ್ ಲವ್ ತೋರಿಸ್ತಾರೆ ಅಂದ್ರೆ ಪ್ರಾಬ್ಲಿ ನಾವೇ ಒಂಥರಾ ಇಟ್ ಫೀಲ್ಸ್ ರಿಯಲಿ ಗುಡ್, ಒಂಥರ ಬ್ಲೆಸ್ಡ್ ಫೀಲ್ ಆಗುತ್ತೆ. ಎಷ್ಟು ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಅವ್ರಿಗೆಲ್ಲ ನಾವ್ ಯಾವತ್ತೂ ಚಿರಋಣಿ ಅಂತ ಹೇಳ್ತೀವಿ. ಸೊ ಅವ್ರ ಪ್ರೀತಿನ ಹಾಗೆ ಉಳಿಸ್ಕೊಳ್ಬೇಕಾಗಿದ್ದು ಕೂಡ ನಿಮ್ಗೆ ಕರ್ತವ್ಯ ಅಂತ ಅನ್ಸುತ್ತ? ಅವರ ಪ್ರೀತಿಯನ್ನು ಉಳಿಸ್ಕೊಳ್ಳುವುದು ಡೆಫಿನೆಟ್ಲಿ ಒಂದು ದೊಡ್ಡ ಕರ್ತವ್ಯ. ಅವ್ರದೆಲ್ಲ ಒಂದು ಕನಸು ಇದೆ, ಇಷ್ಟೊಂದು ಶ್ರಮ ಹಾಕಿದ್ದಾರೆ ವಿಡಿಯೋಸ್ ಎಲ್ಲ ಮಾಡಕ್ಕೆ, ಪ್ರೀತಿ ತೋರಿಸಕ್ಕೆ, ಕನಸು ನನಸು ಮಾಡ್ತೀರಾ ಏನ್ ಕತೆ ಅಂತ. ಇಷ್ಟದಾಗ ಅಟೆಂಡ್ ಮಾಡಿರೋ ಇಂಟರ್ವ್ಯೂಸ್ ಅಲ್ಲಿ ಪ್ರಾಬ್ಲಿ ಇಷ್ಟು ಡೈರೆಕ್ಟ್ ಈ ತರ ಕ್ವೆಶನ್ ಕೇಳಿ ಶಕುಂತಲಾ ಅವರೇ ನೀವೇ ಅಲ್ಲ ಜನರ ಪರವಾಗಿ ಕೇಳ್ತಾ ಇರೋದು, ಅವರೆಲ್ಲ ಕ್ಯೂರಿಯಸ್ ಆಗಿದ್ದಾರೆ, ಕೇಳಿ ಮೇಡಮ್ ಕೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಕನಸು ನನಸು ಮಾಡೋ ಆಸೆ ಅಂತೂ ಇದೆ ಅಂತ ಅನ್ಕೊಳ್ಬಹುದಾ? ಎಸ್, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಬಟ್ ಅರವಿಂದ್ ಕಡೆಯಿಂದ ಹಾಗೆ ಹೇಳ್ತಾ ಇದ್ದಾರೆ ಎಸ್ ಅಂತ. ಏನ್ ಹೇಳ್ದಕ್ಕೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಸದ್ಯಕ್ಕೆ. ಬಟ್ ನೋಡುವ, ಏನೋ ಪಾಸಿಟಿವ್ ಆಗಿ ಬರುತ್ತೆ ಆಚೆ. ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಅಷ್ಟು ಶೋರ್ ಆಗಿ ಮಾತಾಡೋದು ತಪ್ಪಾಗುತ್ತೆ. ಯಾರಿಗೂ ಏನು ನಿರಾಶೆ ಆಗಲ್ಲ. ಶೋ ಆರಂಭ ಆಗಿ 100 ದಿನಗಳ ಮೇಲಾಯಿತು, ಆದರೆ ಇಲ್ಲಿವರೆಗೂ ಕೂಡ ಇಂಥ ಕೆಲಸವನ್ನು ಯಾರು ಮಾಡಿರಲಿಲ್ಲ. ಆದರೆ ಫಿನಾಲೆಗೆ ಕೆಲವೇ ದಿನಗಳು ಇರುವ ಸಂದರ್ಭದಲ್ಲಿ ಇಂಥ ಕೆಲಸವನ್ನು ಮಾಡಿದ್ದು ಉದ್ದೇಶಪೂರ್ವಕವಾಗಿಯೇ. ಅಪಪ್ರಚಾರವನ್ನು ಮಾಡಬೇಕು, ಓಟುಗಳ ಸಂಖ್ಯೆ ಕಡಿಮೆ ಬರಬೇಕು, ಟ್ರೋಫಿಯನ್ನು ಗೆಲ್ಲಬಾರದು ಎನ್ನುವ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡಲಾಗಿದೆ ಎನ್ನುವಂಥ ಚರ್ಚೆ ನಡೆಯುತ್ತಿದೆ. ಮತ್ತೊಂದು ಕಡೆಯಿಂದ ಇವರ ವಿರೋಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿದ್ದವರು ಹೊರಗಡೆ ಈ ರೀತಿಯಾಗಿದ್ದರಾ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಆದರೆ ಇದರಿಂದ ಬೇಸತ್ತು ಹೋಗಿದ್ದಾರೆ ದಿವ್ಯ
ದಿವ್ಯ ಉರುಳುಗ ಕುಟುಂಬಸ್ಥರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದರೂ ಕೂಡ ದಿನೇ ದಿನೇ ಈ ಕಿಡಿಗೇಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಿದೆ. ಹೀಗಾಗಿ ಅಂತಿಮವಾಗಿ ಕೋರ್ಟ್ ಮೊರೆ ಹೋಗಲಾಗಿದೆ. ದಿವ್ಯಾ ಉರುಳುಗ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಾರಣಕ್ಕಾಗಿ ಅವರ ಪರವಾಗಿ ವಕೀಲರು ಇದೀಗ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಮಾಧ್ಯಮಗಳಲ್ಲಿ ಮಾನಹಾನಿಕಾರಕ ಸುದ್ದಿಯನ್ನು ಪ್ರಸಾರ ಮಾಡಬಾರದು ಅಂತೇಳಿ. ಪ್ರಮುಖವಾಗಿ ಟಿವಿ ಚಾನೆಲ್ಸ್ಗಳು, ನ್ಯೂಸ್ ಪೇಪರ್ಗಳು, ಹಾಗೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಬೇರೆ ಕೂಡ ಇದೀಗ ಸ್ಟೇ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆಗೆ ಲಿಸ್ಟ್ ಆಗಿಲ್ಲ. ಕೋರ್ಟ್ ಯಾವ ರೀತಿಯಾದಂಥ ಆದೇಶವನ್ನು ಹೊರಡಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.